ಡಿಎಸ್ಪಿ ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಎಲ್ಲ ವಸ್ತುಗಳ ಮೇಲೆ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ.
ಈ ದೇಶದ ಎಲ್ಲ ಬಡವರು ದಿನನಿತ್ಯ ಬಳಸ್ತಕ್ಕಂಥ ಪ್ರತಿ ವಸ್ತುವಿನ ಮೇಲೂ ಕೂಡ ಟ್ಯಾಕ್ಸ್ ದರವನ್ನ ಏರಿಸಿ 18% GST ಹಣದ ಮೇಲೆ ಆಗ್ತಾ ಇರ್ತಕ್ಕಂಥ ತೆರಿಗೆ, ಮುಕ್ಕಾಲು ಪಾಲು ಈ ಭಾರತ ದೇಶದ ಜನ ತೆರಿಗೆಯನ್ನ ಕಟ್ಟಿ ತೆರಿಗೆಯ ಹೊರೆಯನ್ನು ಹೊರಲಾರದೆ ಸಂಕಷ್ಟದಲ್ಲಿರ್ತಕ್ಕಂಥ ಈ ದಿನಗಳಲ್ಲಿ ಕರ್ನಾಟಕ ಸರ್ಕಾರ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಈ ರಾಜ್ಯದ ಎಲ್ಲರೂ ಕೂಡ ಈ ತೆರಿಗೆಯ ಹೊರೆಯನ್ನು ಇಳಿಸಿ ಬಡತನದ ರೇಖೆಯಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಜನರಿಗೆ ಉಪಕಾರ ಮಾಡಬೇಕು ಅಂತೇಳಿ ಬಹಳಷ್ಟು ಆಲೋಚನೆ ಮಾಡಿ ಈ ರಾಜ್ಯದ ಬಡವರಿಗಾಗಿ ತಂದಿರತಕ್ಕಂಥ ಕಾರ್ಯಕ್ರಮ 5 ಗ್ಯಾರಂಟಿ ಯೋಜನೆಗಳು ಚುನಾವಣಾಪೂರ್ವದಲ್ಲಿ ಘೋಷಣೆ ಮಾಡಿದ್ರು. 5 ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀನಿ ಅಂತೇಳಿ ಗ್ಯಾರಂಟಿ ಕಾರ್ಡ್ ಅನ್ನು ಕೂಡ ಪ್ರತಿ ಮನೆ ವಿತರಣೆ ಮಾಡಿದ್ವಿ. ಆ ವಿತರಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ಅನೇಕ ವಿರೋಧ ಪಕ್ಷದವರು ಟೀಕೆ ಮಾಡಿದ್ರು, ಕಾಂಗ್ರೆಸ್ನವರು ಮೋಸ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಮತಗಳಿಕೆ ಮಾಡ್ಕೊಳ್ತಾರೆ ಮತ್ತೆ ಯಾವ ಉಪಕಾರನು ಮಾಡೋದಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ನಮ್ಮ ವಿರೋಧ ಪಕ್ಷದವರು ಬಹಳಷ್ಟು ಭಾಷಣಗಳನ್ನು ಮಾಡಿದರು. 28 ಬಾರಿ ಈ ಸ್ವತಂತ್ರ ಬಂದ ಮೇಲೆ ಈ ದೇಶದ ಪ್ರಧಾನಮಂತ್ರಿಗಳು ಯಾರು ಕೂಡ ಒಂದು ರಾಜ್ಯಕ್ಕೆ ಚುನಾವಣೆಗೆ 28 ಬಾರಿ ಬಂದಿರಲಿಲ್ಲ. ಅಷ್ಟು ಬಾರಿ ಒಂದು ಕೇರಿ ಕೇರಿಗೆಲ್ಲ ಪ್ರಚಾರ ಮಾಡಿದ್ರು ಕೂಡ ಈ ರಾಜ್ಯದ ಮುಂದ ಜನ ನಾವು ಎಷ್ಟಂತಿದ್ರು ಕಾಂಗ್ರೆಸ್ ಪಕ್ಷವನ್ನೇ ತರಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕು, ಕಾಂಗ್ರೆಸ್ ಅನ್ನು ಆಡಳಿತ ತಂದ್ರೆ ನಮ್ಮೆಲ್ಲ ಹೊರೆ ಇಳಿತದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವೆಲ್ಲರೂ ಕೂಡ ಅತಿ ಹೆಚ್ಚಿನ ಮತವನ್ನು ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ರು. ನಮ್ಮ ಪಕ್ಷದ ಅವಕಾಶ ಮನವಿ ಮಾಡಿದ್ರು ಈ ರಾಜ್ಯದ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಹಾಕ್ಬೇಕು ಅಂತ ಹೇಳಿ ನಿಚ್ಚಳ ಬಹುಮತದಂತ ಕಾಂಗ್ರೆಸ್ ಅನ್ನು ಗೆಲ್ಲಿಸ್ಬೇಕು. ನಮ್ಮ ಪಕ್ಷದ ಕೋರಿಕೆಯನ್ನು ಈ ರಾಜ್ಯದ ಜನ ಎಲ್ಲರೂ ಕೂಡ ಸ್ವೀಕಾರ ಮಾಡಿ 136 ಸೀಟ್ಗಳನ್ನು ಗೆಲ್ಲಿಸ್ತಕ್ಕಂತ ಒಂದು ದೊಡ್ಡ ಅವಕಾಶವನ್ನು ಈ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಮಾಹಿತಿ ಮತ್ತು ಸಂವಹನ ಚಾಲನಾ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಕಳೆದ 4ನೇ ತಾರೀಕಿನಿಂದ ಇಂದಿನವರೆಗೂ ಇನ್ನು 25 ದಿನಗಳ ಕಾಲ ಸುದೀರ್ಘವಾಗಿ 25 ದಿನಗಳಲ್ಲಿ 33 ಪಂಚಾಯಿತಿಗಳಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಹಾಗೂ ಎಲ್ಲ ಜನರಿಗೂ ಸಹ ಈ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕೋಸ್ಕರ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದಲ್ಲಿ ಮೊದಲ ಬಾರಿಗೆ ನಮ್ಮ ಹೆಮ್ಮೆಯ ಶಾಸಕರು ಹಮ್ಮಿಕೊಂಡಿದ್ದಾರೆ. ಇದರ ಮೂಲಕ ಪ್ರತಿಯೊಬ್ಬ ಪ್ರಜೆಗೂ ಸಹ ಯೋಜನೆಗಳ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಮತ್ತು ಅವುಗಳ ಬಗ್ಗೆ ಮಾಹಿತಿ ಏನಾದರೂ ಕೊರತೆ ಇದ್ದರೆ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಮಾಹಿತಿಯನ್ನು ಒದಗಿಸುವಂತಹ ವಿನೂತನವನ್ನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಈಗಾಗಲೇ 15 ಜುಲೈನಿಂದ ಅರ್ಜಿ ನೋಂದಣಿ ಕಾರ್ಯವನ್ನು ಆರಂಭಿಸಲಾಗಿದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಕೊನೆ ದಿನಾಂಕ ಇರೋದಿಲ್ಲ. ಹಾಗೆ ಆಗಸ್ಟ್ 30ರಂದು ಯೋಜನೆಯಲ್ಲಿ ನೋಂದಣಿಯಾಗಿರುವಂತಹ ಎಲ್ಲ ಮಹಿಳೆಯರಿಗೂ ಸಹ ಹಣ ವರ್ಗಾವಣೆ ಆಗುವಂತಹ ಕಾರ್ಯವನ್ನು ಅಧಿಕೃತವಾಗಿ ಚಾಲನೆಯನ್ನು ಈಗಾಗಲೇ ನೀಡಲಾಗಿದೆ. ಆಗಸ್ಟ್ 15ರವರೆಗೂ ಎಷ್ಟು ನಮ್ಮ ತಾಲೂಕಿನಲ್ಲಿ 54,700 ಜನರು ರೇಷನ್ ಕಾರ್ಡ್ನ ಹೊಂದಿದ್ದಾರೆ, ಅದರಲ್ಲಿ ಅರ್ಹ ಫಲಾನುಭವಿಗಳಾಗಿದ್ದು
ಇದರಲ್ಲಿ ನಮ್ಗೆ 45,000 ಜನರು ಆಗಸ್ಟ್ 15 ನಮ್ಗೆ ಅರ್ಜಿಯನ್ನ ನೋಂದಾಯಿಸಿದ್ರು. ಅವರೆಲ್ಲರಿಗೂ ಸಹ ಈಗಾಗಲೇ ನಗದು ವರ್ಗಾವಣೆಗೆ ಬಿಲ್ಗಳನ್ನ ಸಬ್ಮಿಟ್ ಮಾಡಿ ಅದೆಲ್ಲರಿಗೂ ಸಹ ಹಣ ವರ್ಗಾವಣೆ ಆಗಿರುತ್ತೆ. ಆದ್ರೆ 5,000 ಜನರಿಗೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಮತ್ತೆ ಅವ್ರದ್ದ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ನ ಸಮಸ್ಯೆಯಿಂದಾಗಿ ಅವ್ರಿಗೆ ನಗದು ವರ್ಗಾವಣೆ ಆಗಿರೋದಿಲ್ಲ. ಈ ಕುರಿತಾಗಿ ಈಗಾಗಲೇ ಮಾನ್ಯ ಶಾಸಕರ ನಿರ್ದೇಶನದಂತೆ ಎಲ್ಲಾ ಗ್ರಾಮಗಳಲ್ಲೂ ಸಹ ಸರ್ವೆ ಕಾರ್ಯವನ್ನ ಆರಂಭಿಸಲಾಗಿದೆ. ಎಲ್ಲರೂ ಕೂಡ ನಮ್ಮ ಮಹಿಳೆಯರು ಆರ್ಥಿಕ ಸಬಲೀಕರಣರಾಗಬೇಕು, ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಖರ್ಗೆಜಿ ಅವರು ಮತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ಅವರ ಸೋದರಿ ನಾನಾಯಿಕೆ ಆಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಸೇರಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ 2,000 ಹಾಕ್ಬೇಕು ಅಂತ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡವರು ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ತಾವೆಲ್ಲರೂ ಜ್ವರ ಚಪ್ಪಳೆ ಹೊಡೆದಮ್ಮ ಅಷ್ಟೇಳಿ ತುಂಬ ಕೂತ್ಕೊಂತೀರಲ್ವ, ಎಷ್ಟ್ ಜನಕ್ಕೆ ಬಂದಿದ್ಯಾ ನಮಗೆ 2,000 ಒಂದ್ಸರಿ ಕೈ ಹತ್ರ ನೋಡೋಣ. ತುಂಬಾ ಥ್ಯಾಂಕ್ಸ್ ಅಮ್ಮ, ತುಂಬಾ ಥ್ಯಾಂಕ್ಸ್. ಈ ಕಾರ್ಯಕ್ರಮ ಯಶಸ್ವಿ ತಾವೆಲ್ಲರೂ ಕೂಡ ಆಗಮಿಸಿದ್ರ ನಿಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನ ಸಮರ್ಪಿಸ್ತೀನಿ. ಇದೇ ರೀತಿ ಶಕ್ತಿ ಯೋಜನೆಯನ್ನ ಕೊಟ್ರು. ಈ ಶಕ್ತಿ ಯೋಜನೆಯಲ್ಲಿ ತಾವೆಲ್ಲರೂ ಕೂಡ ಕಷ್ಟಕ್ಕಿರ್ಬೋದು ಸುಖಕ್ಕಿರ್ಬೋದು ನಮ್ಮ ಕೆಂಪು ಬಸ್ ಅಲ್ಲಿ ತಾವೆಲ್ಲರೂ ಓಡಾಡ್ತಾ ಇದೀರ ಆಧಾರ್ ಕಾರ್ಡ್ ತೋರಿಸಿ. ಓಡಾಡಿದಾರ ಇಲ್ಲಮ್ಮ? ಓಡಾಡಿದ್ರಿ. ಇದ್ ಇಂಪ್ಲಿಮೆಂಟ್ ಆಗ್ಲಿಕ್ಕೆ, ಇದ್ ಸಹಕಾರ ಕೊಡ್ಲಿಕ್ಕೆ 2013-18 ಸನ್ಮಾನ್ಯ ಗೋವಿಂದಪ್ಪನವರು KSRTC ಡಿಪೋ ಮೇಲೆ ಸಾರಿಗೆ ಬಸ್ ನಿಲ್ದಾಣ ಎರಡನ್ನು ಏಕಕಾಲಕ್ಕೆ ಮಾಡಂತ ಮಾತ್ರ ಇವತ್ತು ನಮ್ಮೆಲ್ಲರಿಗೂ ಕೂಡ ಶಕ್ತಿ ಯೋಜನೆ ತಲುಪ್ತು. ಮಾನ್ಯ ಶಾಸಕರವರ ಪರಿಶ್ರಮದಿಂದ ಇದು ತುಮಕೂರು ಶಾಸಕರವೇ ಈ ಬೆಳಗೂರು ಸುತ್ತಮುತ್ತಲಿನ ಗ್ರಾಮಗಳಿಗೆ ನೀರಾವರಿಯನ್ನು ಒದಗಿಸಲಿಕ್ಕೆ ಕಾರಣವಾಗಿದೆ. ಅದರಿಂದ ಮಾನ್ಯ ಶಾಸಕರಿಗೆ ನಾನು ಎಲ್ಲ ಪರವಾಗಿ ಅಭಿನಂದನೆಯನ್ನು ಸಹ ಸಲ್ಲಿಸುತ್ತೇನೆ. ಇನ್ನು ನಮ್ಮ ಯೋಜನೆ ಮೂಲಕ ಚಿತ್ರದುರ್ಗ ಶಾಸಕರವೇ ಅಂದ್ರೆ ನಮ್ಗೆ ಅರ್ಥವನ್ನು ಹೇಳಬೇಕು ಅಂದ್ರೆ ಕಸಬಾ ಮತ್ತು ಮಾಡಕೆರೆ ಹೋಗಿಯ ಆ ಭಾಗದ ಸುಮಾರು 76 ಕೆರೆಗಳನ್ನು ತುಂಬಿಸುವುದರ ಜೊತೆಗೆ ಸುಮಾರು 84,000 ಎಕರೆಗೆ ಹನಿ ನೀರಾವರಿಯನ್ನು ಒದಗಿಸಲು ಸಹ ನಾವು ಕೆಲಸವನ್ನು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೇವೆ. ಅದೇ ರೀತಿ ಇಲ್ಲಿ ನಮ್ಮ ಬೆಳಗೂರು ಶ್ರೀರಾಮಪುರ ಹುಡುಗಿಗಳಿಗೆ ಅನುಕೂಲವಾಗುವಂತೆ ಸುಮಾರು 27 ಕೆರೆಗಳಲ್ಲಿ ದೊಡ್ಡ ಎಲ್ಲ ಕೆರೆಗಳು ಬೆಳಗೂರು ಕೆರೆಯನ್ನು ಸೇರಿಕೊಂಡಂತೆ ಸುಮಾರು 34,000 ಎಕರೆಗೆ ಹನಿ ನೀರಾವರಿಯನ್ನು ಸಹ ಕೆಲಸ ಸಹ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ವಿ. ಇದಕ್ಕೆಲ್ಲ ಮುಖ್ಯ ಪ್ರೇರಣೆ ಮತ್ತು ಕಾರಣವಾದಂಥದ್ದು ಶ್ರೀ ಗೋವಿಂದಪ್ಪ ಸಾಹೇಬರು. ಅವರಿಗೆಲ್ಲರಿಗೆ ಒಂದು ಕರಕರಣ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ. ನೀರು ಹೋಗಿದೆ ಅದಕ್ಕೆ ಒಂದೇ ಒಂದು ಪರಿಹಾರ ಅಂತಂದ್ರೆ ಆ ಕಪ್ಪು ತಲೆ ಹುಳ ಬಾಧಿತ ತೆಂಗಿನ ಮರದ ಬೇರಿಗೆ ಮೊನೊಕ್ರೋಟೋಪಾಸ್ ಅಂತ ಒಂದು ಔಷಧಿ ರಾಸಾಯನಿಕ ಔಷಧಿ ಇದೆ. ಅದನ್ನ 10 ml ಅಂದ್ರೆ ಒಂದು ಗಿಡಕ್ಕೆ
ಹತ್ತು ಎಂ ಎಲ್ ನೀರು ಹತ್ತು ಎಂ ಎಲ್ ಔಷಧಿಯನ್ನ ಸಿಂಪಡಿಸಿದ್ರು. ಬೇರಿಂಗ್ ಮಕ್ಕಳ ಕೊಟ್ಟರು ಮಾತ್ರ ಆತೊಟ್ಟೆ ಆಗುತ್ತೆ. ಆದಷ್ಟು ಸ್ವಲ್ಪ ಒಂದು ಅರ್ಥ ಇಲ್ಲಾಂದ್ರೂ ಕೂಡ ತೆಂಗಿನಗರಿಗಳನ್ನ ಎಲ್ಲಾ ರೈತರು ಸಾಮೂಹಿಕವಾಗಿ ಕತ್ತರಿಸಿ ಔಷಧ ಉಪಚಾರಗಳನ್ನ ಸಿಂಪಡಿಸಿದ್ರೆ ಸ್ವಲ್ಪ ಮಟ್ಟಿಗಂತೂ ನಾವು ಕಪ್ಪತಲೆ ಹುಳವನ್ನ ಹತೋಟಿಗೆ ತರಬಹುದು. ಮಾನ್ಯ ಶಾಸಕರ ಸೂಚನೆಯಂತೆ ನಾವು ನಮ್ಮ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದ್ವಿ. ಈ ಹೊಸದುರ್ಗ ತಾಲೂಕಿನಲ್ಲಿ ಕಪ್ಪತಲೆ ಹುಳ ಬಾಧೆ ಬಹಳ ಇದೆ. ಇದಕ್ಕೆ ಏನಾದರೂ ಒಂದು ಪ್ಯಾಕೇಜ್ ಅಥವಾ ಪರಿಹಾರ ನಮ್ಮ ರೈತ ಬಾಂಧವರಿಗೆ ನೀಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ತಾಲೂಕಿಗೆ 100 ಹೆಕ್ಟೇರ್ಗೆ ಒಂದು ಗುಜ ಗ್ರಾಮ. ಮೊದಲೆಲ್ಲ ಸರ್ ಹೇಗಿತ್ತು ಅಂದ್ರೆ ಒಂದು 100 ಹೆಕ್ಟರ್ ಕೊಟ್ಟರೆ ಎಲ್ಲಿ ಬೇಕಾದ್ರೂ ಅದನ್ನ ಅನುಷ್ಠಾನ ಮಾಡಬೇಕಿತ್ತು. ಅದು ತಪ್ಪು, ಅದು ವ್ಯಾಪ ಇದು ಪರ್ಫೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ ಅಂತ ಒಂದು ಗುಜ ಗ್ರಾಮ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ವಿ. ಅದು ಹೊಸದುರ್ಗ ತಾಲೂಕಿಗೆ ಶ್ರೀರಾಮಪುರ ಹೋಗ್ಲಿ. ಆ ಶ್ರೀರಾಮಪುರ ಹೋಗ್ಲಿ ಸುತ್ತಮುತ್ತ ಒಂದು 3-4 ಗ್ರಾಮ ಪಂಚಾಯತಿನಲ್ಲಿ ಹೋಗ್ಬಿಟ್ರೆ ತೆಂಗಿ ಕಟ್ಟಿ ನೀರು ಬಿಟ್ಟು ಇಡೀ ತೋಟಗಳೇ ಸುಟ್ಟು ಭಸ್ಮಾಗುತ್ತೆ. ಆ ಮಟ್ಟಿಗಿದೆ. ಆ ಗ್ರಾಮವನ್ನ ಮಾನ್ಯ ಶಾಸಕರೇ ಇದೇ ಶ್ರೀರಾಮಪುರ ಹೋಗ್ಬೇಕು ಆಯ್ಕೆ ಮಾಡಪ್ಪ ಅಂತ ಹೇಳಿದ್ರು. ಅದನ್ನ ಆಯ್ಕೆ ಮಾಡಿದ್ವಿ. ಈಗಾಗಲೇ ಕೀಟಬಾಧಿತ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಅವರ ವಿವರವಾದ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ವಿ. ಸುಮಾರು ಒಂದು 500 ಹೆಕ್ಟೇರ್ ಅನ್ನ ನಮಗೆ ಕೊಟ್ಟಿದ್ದಾರೆ ಸರ್. ಆ 500 ಹೆಕ್ಟೇರ್ ಅಲ್ಲಿ ಒಂದು ಹೆಕ್ಟೇರ್ ಅಂದ್ರೆ 100 ಗಿಡ ತೆಂಗಿನ ಮರ ಇದ್ರೆ ಒಂದು ತೆಂಗಿನ ಗಿಡ ಕಡಿದ್ರೆ ಅಂದ್ರೆ ಅದು ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ಅಥವಾ ಅನುತ್ಪಾದಕ ತೆಂಗಿನ ಮರ ಆಗಿರ್ಬೋದು, ಒಂದು ತೆಂಗಿನ ಮರ ಬಡ ಸಮೇತ ತೆಗೆದು ಇನ್ನೊಂದು ತೆಂಗಿನ ಮರ ಹಾಕ್ಲಿಕ್ಕೆ ನಾವು ಉಚಿತವಾಗಿ ಇಲಾಖೆಯಿಂದ ಕೊಡ್ತೀವಿ. ಒಂದು ತೆಂಗಿನ ಮರಕ್ಕೆ 1,000 ಪರಿಹಾರ ಕೊಡ್ತಾ ಇದೀವಿ. ಅದೇ ರೀತಿ ಒಂದು ಹೆಕ್ಟೇರ್ಗೆ 100 ಗಿಡನ ರೈತರು ಹಾಕ್ಬೋದು. ಆ 100 ಗಿಡದಲ್ಲಿ 50% 50 ಗಿಡಕ್ಕೂ ಕೂಡ ನಾವು ಫ್ರೀ ಆಗಿ ಕೊಡ್ತೀವಿ. ಆಮೇಲೆ ಉಳಿದಂತೆ 8,750 ರೂಪಾಯಿ ಲಘು ಪೋಷಕಾಂಶ ಆಗಿರ್ಬೋದು, ಬೇವಿಂಡಿ ಆಗಿರ್ಬೋದು, ಆಮೇಲೆ ಇನ್ನು ಹಲವಾರು ಕೀಟನಾಶಕಗಳ ಒಂದು ಪ್ಯಾಕೇಜ್ ಇದೆ. ಒಟ್ಟು 1 ಹೆಕ್ಟೇರ್ಗೆ 47,550 ರೂಪಾಯಿ ಪ್ಯಾಕೇಜ್ ಬಂದಿದೆ. ಅಂದಾಜು 500 ಹೆಕ್ಟೇರ್ಗೆ ನಾವು ನೆಕ್ಸ್ಟ್ ವೀಕ್ ಅಂದ್ರೆ ಮೊದಲನೇ ತಿಂಗಳಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದೀವಿ. ಒಂದು ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.